ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರ ಚುಕ್ಕೋಡಿ ತಾಲೂಕಿಗೆ 21 ಸದಸ್ಯರುಳ್ಳ ಎನ್ಡಿಆರ್ಎಫ್ ತಂಡವನ್ನು ಕಳುಹಿಸಿಕೊಡಲಾಗಿದೆ. ಎನ್ಡಿಆರ್ಎಫ್ ತಂಡಕ್ಕೆ ಚುಕ್ಕೋಡಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಆಂಧ್ರಪ್ರದೇಶದ ಗುಂಟೂರಿನಿಂದ ಬಂದ ಎನ್ಡಿಆರ್ಎಫ್ ತಂಡದ ನೇತೃತ್ವವನ್ನು ಕಮಾಂಡರ್ ರಾಮ್ಬಾಯಿ ವಹಿಸಿದ್ದಾರೆ. 21 ಸದಸ್ಯರುಳ್ಳ ಎನ್ಡಿಆರ್ಎಫ್ ತಂಡಕ್ಕೆ ಅಂಕ್ಲಿಯಲ್ಲಿ ವಾಸ್ತವ್ಯ ಕಲ್ಪಿಸಲಾಗಿದ್ದು ಈ ತಂಡವು ಮಳೆಗಾಲ ಮುಗಿಯುವವರೆಗೂ ಚುಕ್ಕೋಡಿ ತಾಲೂಕಿನಲ್ಲಿ ಇರಲಿದೆ. आपको मेडिकल अटेंशन तो दे सकते हैं अभी, लेकिन कोविड तो वहाँ पे हॉटस्पॉट है. और किसी को भी सर्दी खांसी और कुछ भी हुआ तो इमीडिएट हमको मेडिकल चाहिए ना, सब कुछ है, इंक्लूडिंग किचन भी है, किचन यूटेंसिल भी वहाँ पे रखा हुआ है. अगर आपने जो एलपीजी गैस बोला था, हाँ सर है गैस, हाँ तो गैस सिलेंडर भी हम आपको आज भेज देंगे. वहाँ पे तो हॉस्पिटल में थे सर. ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರ ಚುಕ್ಕೋಡಿ ತಾಲೂಕಿಗೆ 21 ಸದಸ್ಯರುಳ್ಳ ಎನ್ಡಿಆರ್ಎಫ್ ತಂಡವನ್ನು ಕಳುಹಿಸಿಕೊಡಲಾಗಿದೆ. ಎನ್ಡಿಆರ್ಎಫ್ ತಂಡಕ್ಕೆ ಚುಕ್ಕೋಡಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಆಂಧ್ರಪ್ರದೇಶದ ಗುಂಟೂರಿನಿಂದ ಬಂದ ಎನ್ಡಿಆರ್ಎಫ್ ತಂಡದ ನೇತೃತ್ವವನ್ನು ಕಮಾಂಡರ್ ರಾಮ್ಬಾಯಿ ವಹಿಸಿದ್ದಾರೆ. 21 ಸದಸ್ಯರುಳ್ಳ ಎನ್ಡಿಆರ್ಎಫ್ ತಂಡಕ್ಕೆ ಅಂಕ್ಲಿಯಲ್ಲಿ ವಾಸ್ತವ್ಯ ಕಲ್ಪಿಸಲಾಗಿದ್ದು ಈ ತಂಡವು ಮಳೆಗಾಲ ಮುಗಿಯುವವರೆಗೂ ಚುಕ್ಕೋಡಿ ತಾಲೂಕಿನಲ್ಲಿ ಇರಲಿದೆ.